ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿ ಮೈಸೂರು ಅಭಿವೃದ್ಧಿ ಇಲಾಖೆಯಲ್ಲಿ ಹಂಚಿಕೆ ಆಗಿದ್ದಂಥ ಹದ್ನಾಲ್ಕು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಮೂಢ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು ಇವತ್ತು ಅದನ್ನು ಹೈಕೋರ್ಟ್ ಎತ್ತಿರಿದಿದೆ ಈ ಬಗ್ಗೆ ಮಾತನಾಡಲಿಕ್ಕೆ ನ್ಯೂಸ್ ಫಸ್ಟ್ ಜೊತೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅಶೋಕ್ ಅವರೇ ಮೂಡ ಹಗರಣದಲ್ಲಿ ಈಗ ಎಂಗೆ ಸಂಕಷ್ಟ ಒಂದು ಕಡೆ ಗವರ್ನರ್ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿದೆ ಅಂತ ಜಡ್ಜ್ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಯಾವಾಗೂ ಸತ್ಯನೇ ಗೆಲ್ಲುತ್ತೆ ಕಾಂಗ್ರೆಸ್ ಭ್ರಷ್ಟಾಚಾರದ ಕೂಪ ಆಗಿದೆ ಕಳೆದ ಹದಿನ ಹದಿನೈದು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡದೆ ಬಿರಿ ಲೂಟಿಗೆ ಇಳಿದಿರ್ತಾರೆ ಭ್ರಷ್ಟಾಚಾರವನ್ನು ಮಾಡ್ತಾ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರದ ಕೂಪುಗಳು ಬಂದಿದೆ ಈಗ ಒಂದಂತೂ ಪ್ರೂ ಆಗಿದೆ ಈಗ ಸ್ವತಃ ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವಂಥದ್ದು ರಾಜ್ಯದ ಇತಿಹಾಸದಲ್ಲಿ ಯಾರೇ ಮುಖ್ಯಮಂತ್ರಿ ಇದ್ದರೂ ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವರು ಕೂಡ ನಾನು ರಾಮಕೃಷ್ಣ ಹೆಗಡೆಫಾಲ್ ಅವರು ದೇವರಾಜು ಈ ಥರದಲ್ಲೇ ಹೇಳ್ತಾರೆ ಇವರು ಆ ಥರ ಇವರಿಗೆ ಒಂದು ನಂಬಿಕೆ ಇದ್ದರೆ ಇವರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಬಿಜೆಪಿ ಸದನದ ಒಳಗಡೆ ಹೊರಗಡೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮೈಸೂರು ಚೆಲೋ ಇದೆಲ್ಲದಕ್ಕೂ ಸಿಕ್ಕಿರುವಂತ ಜಯ ಅಂತ ಇದನ್ನ ಬಣ್ಣಿಸ್ತೀರಾ ಹೇಗೆ ಪ್ರಶ್ನೆನೇ ಇಲ್ಲ ನಾವು ವಿಧಾನಸಭೆ ಒಳಗಡೆನು ಕೂಡ ಅಹೋರಾತ್ರಿ ಧರಣಿ ಮಾಡಿದ್ರಿ ವಿಚಾರವಾಗಿ ಯಾಕೆಂದ್ರೆ ನಮಗೆ ಅನುಮತಿಯನ್ನ ಕೊಡ್ಲಿಲ್ಲ ಅವತ್ತು ಅನುಮತಿಯನ್ನ ಕೊಟ್ಟಿದ್ರೆ ಅವತ್ತೇ ಇದು ಬಯಲಾಗ್ತಾ ಇತ್ತು ಅವತ್ತೇ ದೊಡ್ಡ ಹಗರಣ ಆಗ್ತಾ ಇತ್ತು ಅವಕಾಶನೇ ಕೊಡಲಿಲ್ಲ ಅವಕಾಶ ಕೊಡದಿದೋಸ್ಕರ ನಾವು ಅಹೋರಾತ್ರಿ ಧರಣಿ ಮಾಡಿದ್ರಿ ಆಮೇಲೆ ಪಾದಯಾತ್ರೆ ಮಾಡ್ತೀರಿ ಇದು ಬಿ ಜೆ ಪಿಗೆ ಸಂದಂಥ ಸ್ಪಷ್ಟವಾದಂಥ ಜಯ ಮೊದಲು ಒಂದು ವಾಲ್ಮೀಕಿ ಹಗರಣದಲ್ಲಿ ಒಂದು ವಿಕೆಟ್ ಆಲ್ರೆಡಿ ಬಿದ್ದಿದೆ ಸಚಿವರ ರಾಜೀನಾಮೆ ಆಗಿದೆ ಇದು ಎರಡನೇ ವಿಕೆಟು ಈ ವಿಕೆಟನ್ನು ಬೀಳ್ತೈತೆ ಈ ವಿಕೆಟು ಬಿದ್ದರೆ ರಾಜ್ಯದಲ್ಲಿ ಒಂದು ರೀತಿ ರಾಜಕೀಯ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗ್ತೈತೆ ಈಗಾಗಲೇ ಸಿ ಎಮ್ ರೈಸ್ಗೆ ಐದಾರು ಜನ ಟವಲ್ಗಳು ಹಾಕ್ಕೊಂಡು ಕೂತಿದ್ದಾರೆ ಇನ್ನು ಅವ್ರು ಆ್ಯಕ್ಟಿವ್ ಆಗ್ತಾರೆ ನೋಡಿ ಈ ಕ್ಷಣದಿಂದ ಐದಾರು ಜನ ಆಕ್ಟಿವ್ ಆಗ್ತಾರೆ ಡೆಲ್ಲಿಗೆ ಅವಾಗೆ ಶುರು ಮಾಡ್ಕೊಂತಾರೆ ಎಲ್ಲ ಡೆಲ್ಲಿ ಕಡೆ ಮುಖ ಮಾಡ್ತಾರೆ ಅಲ್ಲಿ ಹೋಗಿ ಡೆಲ್ಲಿಯಲ್ಲಿ ಲಾಬಿ ಮಾಡಿ ಸಿದ್ದರಾಮಯ್ಯನ ಹೆಂಗೆ ಇಳಿಸೋದು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಈಗಲೇ ಕಾಂಗ್ರೆಸ್ ಅಲ್ಲಿ ಲಾಬಿ ಶುರುವಾಗ್ತೈತೆ ಅಂತ ಅನಿಸ್ತೈತೆ ನನ್ಗೆ ನನ್ನ ಕಡೆ ಎರಡು ಪ್ರಶ್ನೆ ಸರ್ ಈಗ ಸಿದ್ದರಾಮಯ್ಯನವ್ರ ಮುಂದೆ ರಾಜೀನಾಮೆ ಬಿಟ್ಟು ಬೇರೆ ಆಪ್ಷನ್ಸು ಇದೆ ಅವ್ರು ಅದಕ್ಕೆ ಜೆ ಪಿಯ ಹೋರಾಟ ಹೇಗಿರುತ್ತೆ ನೋಡಿ ನಾವು ವಿರೋಧ ಪಕ್ಷವಾಗಿ ನಮ್ಮ ಡ್ಯೂಟಿ ಇದು ನಾವು ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತಾ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟಂತೂ ಸ್ಪಷ್ಟವಾಗಿ ಅರ್ಥ ಆಗಬೇಕು ಕಳೆದ ನಾಲ್ಕೈದು ತಿಂಗಳಿಂದ ಹಲವಾರು ದಾಖಲೆಗಳನ್ನು ಮೂಡಾದಲ್ಲಿ ಡಿ ಸಿ ಆಫೀಸ್ಗಳಲ್ಲಿ ತಾಲೂಕ್ ಆಫೀಸ್ಗಳಲ್ಲಿ ದಾಖಲೆಗಳನ್ನು ತೆಗೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರಿಗೆ ಇವ್ರು ಇಂಟೆಲಿಜೆನ್ಸಿ ಅಲ್ಲಿನ ಜಿಲ್ಲಾ ಮಂತ್ರಿ ಏನು ಮಾಡ್ತಾ ಇದ್ರು ಯಾರು ತೆಗೆಸ್ತರು ಅಂತ ಇನ್ನೂ ಕ ಮುಖ್ಯಮಂತ್ರಿಗೆ ಅರ್ಥನೇ ಆಗಲಿಲ್ಲಲ್ಲ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದ್ರು ಯಾವ್ದರು ರಾಯಣ್ಣ ಒಂದು ಉದ್ಘಾಟನೆಯಲ್ಲಿ ರಾಯಣ್ಣನ ಹಿಡ್ಕೊಟ್ಟೋರು ಅವ್ರ ಜೊತೆಗಿದ್ದವರೇ ಅವ್ರ ಬೆನ್ನಿಂದ ಇದ್ದೋರೆ ಅಂತ ಈಗ ಅರ್ಥ ಆಯ್ತಾ ಈ ದಾಖಲೆಗಳೆಲ್ಲ ಈಗ ಒಂದು ಸರ್ಕಾರ ಇದ್ದಾಗ ದಾಖಲೆಗಳು ಹೆಂಗೆ ಸಿಗ್ತೈತೆ ಅವ್ರಿಗೆ ಬೇಗ ಸಿಗ್ತೈತೆ ದಾಖಲೆಗಳು ದಾಖಲೆಗಳನ್ನು ಕೊಟ್ಟವರೇ ಯಾರು ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗಬೇಕು ಈಗ ಇನ್ನೂ ಇವ್ರದ್ದು ಇಳ್ದೇ ಇಲ್ಲ ಆಗಲೇ ಒಂದು ತಿಂಗಳಿಂದ ಏನು ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯನ ಉಳಿಸ್ಬೇಕು ಅಂತ ಚರ್ಚೆ ನಡೀತಾ ಇದೆಯಾ ನಾನ್ ಸಿ ಎಮ್ಮು ನಾನ್ ಸಿ ಎಮ್ಮು ಒಕ್ಕಲಿಗರಿಗಾಗಬೇಕು ಲಿಂಗಾಯತರ್ಗಾಗಬೇಕು ಎಸ್ ಟಿಗಳಿಗಾಗಬೇಕು ಎಸ್ ಸಿಗಳಿಗಾಗಬೇಕು ನನ್ನ ಎಕ್ಸ್ಪೀರಿಯೆನ್ಸ್ ಇಷ್ಟು ನಿನ್ನ ಎಕ್ಸ್ಪೀರಿಯೆನ್ಸ್ ಇಷ್ಟು ಅಂದರೆ ಯಾರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಈಗಲಾದರೂ ಮುಖ್ಯಮಂತ್ರಿಗೆ ಅರ್ಥ ಮಾಡ್ಕೊಂಡ್ಲಿ ಅರ್ಥ ಮಾಡಿಕೊಂಡು ಸರಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡ್ಲಿ ಈ ಇನ್ಸಿಡೆಂಟ್ ಆದಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ನನ್ನ ಕಡೆ ಪ್ರಶ್ನೆ ಸರ್ ಹಾಗಾದರೆ ಬಿ ಜೆ ಪಿ ಅಧಿಕೃತ ವಿಪಕ್ಷವಾಗಿ ದಸರಾಗೆ ರಾಜ್ಯದಲ್ಲಿ ಹೊಸ ಮುಖ್ಯಮಂತ್ರಿ ನಿರೀಕ್ಷೆಯಲ್ಲಿ ಇದ್ದೀರಿ ಈಗ ನಮಗಿಂತ ಟವಲ್ ಬಟ್ಟೆ ಶೂಟ್ಗಳೆಲ್ಲ ಹೊಲ್ಸ್ಕೊಂಬಿಟ್ಟಿದಾರೆ ಅವಾಗಲೇ ಕಾಂಗ್ರೆಸ್ ಅವರೇ ತಯಾರು ಮಾಡ್ತಾ ಇದಾರೆ ಆಗಲೇ ನಾವು ಅವತ್ತಿಂದ ಹೇಳಿದಿರಿ ಈ ಸರ್ಕಾರನ ನಾವು ಬೀಳ್ಸಲ್ಲ ಇದಾಗೆ ಇದು ಪತನ ಆಗ್ತೈತೆ ಅವರ ಒಂದು ದುರಾಡಳಿತದಿಂದಲೇ ಪತನ ಆಗ್ತೈತೆ ಅಂತ ನಾವು ಹೇಳಿದ್ರಿ ಈಗ ಅದು ಪ್ರೂವ್ ಆಗ್ತಾ ಇದೆ ಆ ದುರಾಡಳಿತ ಅನ್ನೋದು ಪ್ರೂವ್ ಆಗಿದೆ ಈಗ ಈಗ ಸರ್ಕಾರ ಬೀಳೋದು ಪ್ರೂವ್ ಆಗ್ತೈತೆ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ವಿಧಾನಸಭೆ ವಿಪಕ್ಷ ನಾಯಕರಾಗಿರುವಂತಹ ಅವರ ರಿಯಾಕ್ಷನ್ ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್